ಐಎಎಸ್ ಹಾಗೆ ಐಪಿಎಸ್ ಅಧಿಕಾರಿಗಳ ಕಿತ್ತಾಟಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಈಗಾಗಲೇ ಇಬ್ಬರ ಬೀದಿ ಜಗಳಕ್ಕೆ ಸಂಬಂಧಪಟ್ಟಂತೆ ವರ್ಗಾವಣೆಯ ಶಿಕ್ಷೆಯ ಮೂಲಕ ಫುಲ್ ಸ್ಟಾಪ್ ಕೂಡ ಬಿದ್ದಿದೆ. ಆದರೆ ಈಗ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಫೋಟೋ ಆಯಿತು, ಸ್ಕ್ರೀನ್ ಶಾಟ್ ಆಯಿತು, ಇದೀಗ ಆಡಿಯೋ ಬಾಂಬ್ ಸಿಡಿಸಿದ್ದಾರೆ. ಐಪಿಎಸ್ ಅಧಿಕಾರಿ ಡಿ ರೂಪಾ ಮಾತನಾಡಿದ್ದಾರೆ ಎನ್ನಲಾದಂತ ಆಡಿಯೋ ಈಗ ಫುಲ್ ವೈರಲ್ ಆಗ್ತಾ ಇದೆ. ಆರ್ಟಿಐ ಕಾರ್ಯಕರ್ತ ಗಂಗರಾಜು ಜೊತೆ ಡಿ ರೂಪಾ ಮಾತನಾಡಿರುವಂತ ಆಡಿಯೋ ಇದು. ರೋಹಿಣಿ ಸಿಂಧೂರಿ ಭೂ ಅಕ್ರಮ ಆರೋಪದ ಬಗ್ಗೆ ಆರ್ಟಿಐ ಕಾರ್ಯಕರ್ತನ ಜೊತೆ ಮಾತನಾಡಿದ್ದಾರೆ. ರೋಹಿಣಿ ಸಿಂಧೂರಿ ಬಗ್ಗೆ ಡಿ ರೂಪಾ ಮಾತನಾಡಿದ್ದಾರೆ ಎನ್ನಲಾದಂತ ಆಡಿಯೋ ಇದು. ನನಗೆ ಬರ್ತಾ ಇರೋ ಕೋಪದಲ್ಲಿ ಇದನ್ನ ಬೇಕಾದ್ರೆ ರೆಕಾರ್ಡ್ ಮಾಡಿಕೊಂಡು ಪಬ್ಲಿಕ್ ನಲ್ಲಿ ಹಾಕಿ ಎಲ್ಲರಿಗೂ ಕೂಡ ಗೊತ್ತಾಗ್ಲಿ ಅಂತ ಡಿ ರೂಪಾ ಅವರು ಹೇಳಿದ್ದಾರೆ ಈ ಆಡಿಯೋದಲ್ಲಿ. ಗಂಡನ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಪ್ರಮೋಟ್ ಮಾಡೋದಕ್ಕೆ ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಲ್ಯಾಂಡ್ ಸರ್ವೆ ಹಾಗೆ ಲ್ಯಾಂಡ್ ರೆಕಾರ್ಡ್ ಆಫೀಸ್ ನಿಂದ ಎಷ್ಟು ಡಾಕ್ಯುಮೆಂಟ್ ಅನ್ನ ಪಡೆದಿದ್ದಾಳೆ ಅಂತ ಗೊತ್ತಿದೆ. ಬಿಂಬ್ ತರ ನೀವು ಅವಳ ಹತ್ರ ಕೆಲಸ ಮಾಡ್ಕೊಂಡಿದ್ದೀರಿ, ಅದು ನಂಗೆ ಗೊತ್ತಿದೆ ಅಂತ ಡಿ ರೂಪಾ ಅವರು ಮಾತನಾಡಿದ್ದಾರೆ ಎನ್ನಲಾದಂತ ಆಡಿಯೋ ಈಗ ಫುಲ್ ವೈರಲ್ ಆಗ್ತಾ ಇದೆ. ಈಗಾಗಲೇ ಐಪಿಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಹಾಗೆ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ, ಐಪಿಎಸ್ ಅಧಿಕಾರಿ ಡಿ ರೂಪಾ ಅವರ ಬೀದಿ ಜಗಳ ವರ್ಗಾವಣೆ ಶಿಕ್ಷೆಯ ಮೂಲಕ ಪೊಲೀಸ್ ಸ್ಟಾಪ್ ಬಿದ್ದಿದೆ. ಹೀಗಿರುವಾಗ ಡಿ ರೂಪಾ ಅವರು ರೋಹಿಣಿ ಸಿಂಧೂರಿ ಬಗ್ಗೆ ಮಾತನಾಡಿದ್ದಾರೆ ಎನ್ನಲಾದಂಥ ಆಡಿಯೋ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಆ ಆಡಿಯೋದಲ್ಲಿ ಏನಿದೆ ಬನ್ನಿ ನೋಡೋಣ. ಮೇಡಮ್ ಒಂದು ನಿಮಿಷ ಮೇಡಮ್, ನೀವು ಇದು ಅಪ್ಲಿಕೇಶನ್ ಕಳಿಸಿ, ಪದೇ ಪದೇ ಅವ್ರು ಹೋಗ ಅಗತ್ಯ ಇಲ್ಲ. ಇದು ತುಂಬಾ ಸಲ ಕೇಳ್ಪಟ್ಟಿ ಕಳಿಸ್ತಾಳೆ, ಇವ್ರ ಹತ್ರ ಬಂದ್ ನೀವು ಕೆಲಸ ಮಾಡಿಸ್ಕೋತೀರ ಪಿಂಪ್ ತರ ಅಂತ, ಅದ್ ಯಾವ್ದು ಸಂಬಂಧ ಪಟ್ಟಿಲ್ಲ ಅನ್ಸುತ್ತೆ ಸಾರ್ವಜನಿಕ. ಇದು ನನಗೆ ಬರ್ತಾ ಇರೋ ಕೋಪದಲ್ಲಿ ನೀವು ಇದನ್ನ ಬೇಕಾದ್ರೆ ರೆಕಾರ್ಡ್ ಮಾಡ್ಕೊಳ್ಳಿ, ಪಬ್ಲಿಕ್ ಅಲ್ಲೂ ಹಾಕೊಳ್ಳಿ, ದಯವಿಟ್ಟು ಎಲ್ಲರಿಗೂ ಗೊತ್ತಾಗ್ಲಿ. ಸಿಂಧೂರಿ ಅನ್ನೋಳು ಎಷ್ಟು ಮನೆ ಕೆಡಿಸಿದಾಳೆ, ಎಷ್ಟು ಗಂಡನ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನ ಪ್ರಮೋಟ್ ಮಾಡಕ್ಕೆ ಎಷ್ಟು ಲ್ಯಾಂಡ್ ರಿಲೇಟೆಡ್ ಇನ್ಫಾರ್ಮೇಶನ್ ಇವರಿಂದ ತಗೊಂಡಿದ್ದಾಳೆ, ಲ್ಯಾಂಡ್ ಲ್ಯಾಂಡ್ ರೆಕಾರ್ಡ್ಸ್ ಆಫೀಸ್ ಇಂದ, ಸರ್ವೆ ಕಮಿಷನರ್ ಇಂದ ಅಂತ ನಾನು ಹೇಳ್ತೀನಿ. ಅದಕ್ಕೆ ನೀವು ಸಹಕರಿಸಿದೀರಾ, ನೀವ್ ಅದ್ರಲ್ಲಿ ದುಡ್ಡು ಮಾಡ್ಕೊಂಡಿದೀರಾ ಅಂತ ಅಷ್ಟೇ ನಾನು ಹೇಳೋದು. ನೀವು ಎದ್ದು ಹೋಗ್ರಿ ಅಲ್ಲಿಂದ, ಎದ್ದು ಹೋಗ್ರಿ ಅಲ್ಲಿಂದ, ಇದು ಅಗತ್ಯ ನಿಮ್ಗೆ. ಮೇಡಮ್ ಒಂದು ನಿಮಿಷ, ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.